ಇದ್ದೀನಿ. ಹಳ್ಳಿಯಲ್ಲಿ ಇವತ್ತು ಸಹ ದಲಿತ ಕಾಲೋನಿಯಲ್ಲಿ ವಾಸವನ್ನು ಮಾಡ್ತಾ ಇದ್ದೀನಿ. ನನಗೆ 38 ವರ್ಷ ವಯಸ್ಸಾಗಿದೆ. ಆ 38 ವರ್ಷದಲ್ಲಿ ಒಬ್ಬ ಅವಿದ್ಯಾವಂತನಿಂದ ಒಬ್ಬ ಸಣ್ಣ ಸಾಮಾನ್ಯ ಮನುಷ್ಯನ ಬಾಯಲಲ್ಲೂ ಸಹ ನಾನು ಇದುವರೆಗೂ ಆ ಪದ ಕೇಳಲಿಲ್ಲ, ಅಷ್ಟು ವಿಕೃತ. ಶಾಸಕ ಮುನಿರತ್ನ ನಾಯ್ಡುರವರ ಶಾಸಕ ಸ್ಥಾನ ರದ್ದುಗೊಳಿಸಲು ಒತ್ತಾಯಿಸಿ 100,000+ ಜನ ಸೇರಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ಪ್ರತಿಭಟನೆ. ಮುನಿರತ್ನನನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಅಕ್ರಮವಾಗಿ ಗಳಿಸಿರುವ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು, ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು, ಮುನಿರತ್ನನಿಗೆ ರಾಜಕೀಯ ಬಹಿಷ್ಕಾರ ಹಾಕಬೇಕು. ಆರೋಪಿ ಮುನಿರತ್ನ ಪ್ರಕರಣ ಸಂಬಂಧ ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಿಗದಿತ ಕಾಲಮಿತಿಯಲ್ಲಿ ಮುಗಿಸಲು ಸೂಚಿಸಬೇಕು ಎಂದು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಆಗ್ರಹಿಸಿದರು. ಶಾಸಕತ್ವವನ್ನು ರದ್ದು ಮಾಡಬೇಕು, ಆತ ಆಸ್ತಿಯನ್ನು ಕಳ್ಳ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೇನೆ, ಅದು ಸಂಪೂರ್ಣ ಸರ್ಕಾರ ಮುಟ್ಟುಮೇಲೆ ಹಾಕಬೇಕು. ಮತ್ತು ಈ ವ್ಯಕ್ತಿಗೆ ಮನುಷ್ಯ ಕುಲಕ್ಕೆ ಒಂದು ಕಳಂಕ ಇದೆ. ಇಂಥ ಕಳಂಕ ವ್ಯಕ್ತಿಯನ್ನು ಇಡೀ ಸಮಾಜ ಬಹಿಷ್ಕಾರ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಸರ್. ಸರ್, ಒಂದು ವೇಳೆ ಬಹಿಷ್ಕಾರ ಆಗಲಿಲ್ಲ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಬಹಿಷ್ಕಾರ ಅಂತ ಹೇಳಿದ್ರೆ ಸಾಮಾಜಿಕ ಬಹಿಷ್ಕಾರವಲ್ಲ, ಚುನಾವಣೆ ಬಹಿಷ್ಕಾರ. ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಆತ ಖಂಡಿತವಾಗಲೂ ಸ್ಪರ್ಧೆ ಮಾಡಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಆತ ಬಂದರೂ ಆತನ ಬಹಿಷ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆಯುತ್ತೆ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಭಾರತ ದೇಶಕ್ಕೆ ಜಾತಿ ವ್ಯವಸ್ಥೆ ಎಂಬುದು ಶತಶತಮಾನಗಳಿಂದ ಕಾಡುತ್ತಿರುವ ಭೂತವಾಗಿದೆ. ಮನುವಾದಿಗಳು ಕುತಂತ್ರದಿಂದ ಸಹಸಂದು ವರ್ಷಗಳಿಂದ ಮನುಷ್ಯರ ನಡುವೆ ಮೇಲು ಕೀಳು ಎಂಬ ಅಮಾನವೀಯ ಸಾಮಾಜಿಕ ಸ್ವರಗಳನ್ನು ನಿರ್ಮಿಸಿ 9,000+ ಜಾತಿಗಳನ್ನಾಗಿ ವಿಭಜಿಸಿ ಈ ಸಮಾಜವನ್ನು ಎಂದೆಂದಿಗೂ ಒಂದಾಗದಂತೆ ಬಿದಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದನ್ನು ಸರಿಪಡಿಸುವಲ್ಲಿ ಭಗವಾನ್ ಬುದ್ಧ, ವಿಶ್ವಗುರು ಬಸವಣ್ಣ, ಕನಕದಾಸ, ನಾರಾಯಣ ಗುರು, ಜ್ಯೋತಿಬಾಪುಲೆ, ಸಾವಿತ್ರಿ ಬಾಪುಲೆ, ತಂದೆ ಪೆರಿಯಾರ್, ವಿಶ್ವಜ್ಞಾನಿ ಬೋಧಿಸತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭದ್ರಪತಿ ಶಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ರಾಷ್ಟ್ರಕವಿ ಕುವೆಂಪುರವರಂತಹ ಮಹಾನೀಯರು ಬದುಕನ್ನೇ ಮೀಸಲಿಟ್ಟು ಶ್ರಮಿಸಿದ್ದಾರೆ. ಮೇಲೆ ಹೇಳಲಾದ ಮಹಾನೀಯರ ಕನಸಿನ ಭಾರತ ಇನ್ನಾದರೂ ಮುನಿರತ್ನ ನಾಯ್ಡುನಂತಹ ನೀಚ ಹೊಲಸು ಮನಸ್ಸುಗಳ ಮೂಲಕ ಕಷ್ಟ ಸಾಧ್ಯವಾಗುತ್ತಿದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂಥ ಒಬ್ಬ ಶಾಸಕ ಜನಾನುರಾಗಿಯಾಗಿರದೆ ಮಹಿಳಾ ಪೀಡಕನಾಗಿ ಪ್ರಜಾಪೀಡಕನಾಗಿ ದುರಂಕಾರದಿಂದ ಬಹಳ ಅವಿವೇಕತನದಿಂದ ಅಸಭ್ಯವಾಗಿ ವರ್ತನೆ ಮಾಡೋದ್ರ ಮುಖಾಂತರ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿರೋ ಅವನನ್ನು ಈ ಪ್ರಜಾಸತ್ತಾತ್ಮಕ ದೇಶದಿಂದ ಆ ವ್ಯವಸ್ಥೆಯಿಂದ ಅವನಿಗೆ ಕಿತ್ತಾಕಬೇಕು, ಅವನಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕರ್ನಾಟಕ ಸಂವಿಧಾನ ಸಂರಕ್ಷಣಾ ಮಹಾರ್ಯಾಲಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಎಲ್ಲ ಸಂಘಟನೆಯರ ಮುಖಂಡಗಳು, ಎಲ್ಲ ಪ್ರಜಾಪ್ರಪರವಾದ ಮನಸ್ಸುಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಆಯೋಜನೆ ಮಾಡಿದ್ವಿ. ಇವತ್ತು ಎಲ್ಲರ ಬೇಡಿಕೆ ಒಂದೇ, ಈತ ಕಡಿದಾಳ್ ಮಂಜಪ್ಪನ ಹಿಡ್ಕೊಂಡು ನಿಜಲಿಂಗಪ್ಪ, ಬಸವಲಿಂಗಪ್ಪ, ರಾಜಯ್ಯ ಅಂಥವ್ರು ಮಹಾನುಭಾವರು ವಿಧಾನಸೌಧದ ಒಳಗಡೆ ಹೋಗಿ ಹೇಗೆ ಜನಪರವಾಗಿ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ವಿಶ್ವ ಸಂದೇಶವನ್ನು ಸಾರದಂಥ ಈ ನಾಡಲ್ಲಿ, ಬಸವಣ್ಣ ಹುಡಿದಂಥ ಈ ನಾಡಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನ ಇರುವಂಥ ಈ ನಾಡಲ್ಲಿ ಇಂಥ ಒಬ್ಬ ಕೀಚಕ ಈ ರೀತಿ ಮಾತಾಡಿದ್ದು ಮಹಾಪರಾಧ. ಅವನು ಮಾತಾಡಿದ ತಕ್ಷಣ ಈಗಾಗಲೇ ಅವನನ್ನು ರಾಜೀನಾಮೆ ಪಡಿಬೇಕಾಗಿತ್ತು, ಅವನ ಮೇಲೆ ಶಿಕ್ಷಣ ಕ್ರಮವನ್ನು ಆ ಸಂಬಂಧಪಟ್ಟ ಪಕ್ಷ ತಗೋಬೇಕಾಗಿತ್ತು. ಆ ಪಕ್ಷವನ್ನು ನಾನು ತಮ್ಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ, ನೀವು ಯಾರ ಪರ ಅಂತ. ಎಲ್ಲಿ ದೇವತೆಗಳು ನರ್ತನ ಮಾಡ್ತಾರೆ, ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನರ್ತನ ಮಾಡ್ತಾರೆ ಅಂತೇಳಿ ಪುಂಕಾನುಪುಂಕವಾಗಿ ಭಾಷಣ ಮಾಡಿದಂಥ ಪಕ್ಷ ಇವತ್ತು ಮಹಿಳೆಯರಿಗೆ ಅವಮಾನ ಮಾಡಿದಾಗ, ಇಡೀ ಮಹಿಳಾ ಸಮಾಜಕ್ಕೆ ಅವಮಾನ ಮಾಡಿದಾಗ, ದಲಿತ ಹೆಣ್ಮಕ್ಳಿಗೆ ಅವಮಾನ ಮಾಡಿದಾಗ, ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳಿಗೆ ಅಪಮಾನ ಮಾಡಿದಾಗ ನೀವು ಯಾರ ಪರ ಇದ್ದಿದ್ದೀರಿ, ನೀವು ಯಾರ ಪರ ಅಂತ ನಾವು ಕೇಳಲಿಕ್ಕೆ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕೂಡಲೇ ನೀವು ಆ ಮಹಿಳಾ ಪೀಡಕ ಮುನಿರತ್ನಮ್ಮರವರ ರಾಜೀನಾಮೆ ಪಡಿಬೇಕು. ಮತ್ತು ಬಹಳ ಆಘಾತಕಾರಿ ಅಂಶ ಅಂತಂದರೆ, ಅವನ ಅಣಬಲ, ತೋಳ್ಬಲ, ರಾಜಕೀಯ ಬಲ ಒಟ್ಟಾಗಿ ಬೆರೆಸಿ ಹೇಗೆ ಅವನು ಈ ಜೈವಿಕ ಯುದ್ಧವನ್ನು ಮಾಡ್ತಾ ಇದ್ದ,
ಬೇರೊಬ್ಬರಿಗೆ ಇಂಜೆಕ್ಷನ್ ಮುಖಾಂತರ ಆ ಮಹಾರೋಗವನ್ನು ಹೇಗೆ ಅಂಟಿಸ್ತಾ ಇದ್ದ ಅದು ಕೇಳಿ ನಮಗೆಲ್ಲ ದಿಗ್ಭ್ರಮೆ ಆಗಿದೆ. ಇಂಥವನು ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ನಾಲಾಯಕು. ಅವನು ಜೈಲಲ್ಲ, ಜೈಲಲ್ಲಿರುವಂಥ ಉಚ್ಚಾಸ್ಪತ್ರೆ ಒಳಗಡೆ ಅವನ್ನ ಪರ್ಮನೆಂಟ್ ಕೈದಿಯಾಗಿ ಮಾಡಬೇಕು. ಯಾಕೆಂದರೆ ಇವನು ನಾಗರಿಕ ಸಮಾಜದಲ್ಲಿರೋದಕ್ಕೆ ನಾಲಾಯಕು. ಹಾಗಾಗಿ ಆ ಕ್ರಮವನ್ನು ಸಂಬಂಧಪಟ್ಟ ಪಕ್ಷಗಳು ತಗೋಬೇಕು ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗುತ್ತಿದ್ದರೂ ಜಾತಿ ದೌರ್ಜನ್ಯ ಪ್ರಮಾಣಗಳು ಹೆಚ್ಚಾಗುತ್ತಿರುವುದು ಭವಿಷ್ಯ ಭಾರತದ ಆತಂಕವನ್ನು ಹೆಚ್ಚಿಸುತ್ತಿದೆ. ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮುದಾಯಗಳ ಮತಗಳನ್ನು ಗಳಿಸಿ ಸರ್ವ ಸಮುದಾಯಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಅಹಂಕಾರಿ ಶಾಸಕ ಮುನಿರತ್ನನ ನಡೆಯನ್ನು ರಾಜ್ಯದ ಜನತೆ ಒಕ್ಕೊರಿಲಿನಿಂದ ಖಂಡಿಸಬೇಕಿದೆ. ಇದರಿಂದಾಗಿ ಅಕ್ಟೋಬರ್ 1 ಇಂದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು. ಸಂಸ್ಕರಣೆ ಇರಲಿಲ್ಲ 2014 2023 ಮಾತ್ರ ಈ ದೇಶದ ಸಂಸ್ಕೃತಿ, ಈ ದೇಶದ ಆಚಾರ ವಿಚಾರ, ಈ ದೇಶದ ಸಂಪ್ರದಾಯಗಳು ಬಿಜೆಪಿಯಿಂದ ಉಳಿದೈತೆ ಅಂತ ಹೇಳ್ತಾ ಇದಾರಲ್ಲ, ನೀವು ಹಳ್ಳಿಗಳಲ್ಲಿ ತಾಯಂದಿರಿಗೆ ತಿಳಿಸಬೇಕು ಇದೇನಾ ಬಿಜೆಪಿ ಸಂಸ್ಕೃತಿ, ಇದೇನಾ ಬಿಜೆಪಿ.